ಶ್ರೀ ಗುರುಭ್ಯೋ ನಮಃ ಮಾಯಕರ ಪ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂಬ್ರು ಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಮತ್ತು ಮುಖಪುಟದ ಸ್ನೇಹಿತ ಬಂಧುಗಳಿಗೆ ನಿಮ್ಮ ಡಾಕ್ಟರ್ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ವರ್ಷ ಭವಿಷ್ಯವನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಗೆ ನೋಡಬೇಕು ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನೀವೇ ಮಾಡ್ಕೋಬೋದು ಅದನ್ನು. ಓ, ನನಗೆ ಮ್ಯಾಚ್ ಆಗುತ್ತಾ, ನನಗಾಗೋದಿಲ್ವಾ ಅನ್ನುವಂಥ ವಿಚಾರವನ್ನು ನೀವೇ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಮುಖಪುಟದ ಪೇಜನ್ನು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಕಂಡೀಷನ್ ಗೊತ್ತಲ್ಲ, ನಿಮಗೆ ನನ್ನ ಕಾರ್ಯಕ್ರಮಗಳು ಇಷ್ಟ ಆಗ್ತಾ ಇದೆ, ಇದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಸಿದ್ರೆ ಮಾತ್ರ ದಯವಿಟ್ಟು ಮಾಡಿ, ಇಲ್ಲಾಂದರೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಮಾಯಕಾರ ಗುರುಕುಲ, ಶ್ರೀ ಮಾಯಕಾರ ಗುರುಕುಲ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿರುವಂತಹ ಒಂದು ಸಂಸ್ಥೆ. ಈಗ ಮತ್ತೆ ಅಡ್ಮಿಷನ್ ಶುರುವಾಗಿದೆ. ಯಾರೆಲ್ಲ ಜ್ಯೋತಿಷ್ಯವನ್ನು ಕಲಿಬೇಕು ಅವರೆಲ್ಲ ಸರ್ಟಿಫಿಕೇಟ್, ಡಿಪ್ಲೊಮೊ, ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸಸ್ಗಳನ್ನು ಮಾಡ್ಬೋದು. ಬಿ ಎನ್ನು ಕೂಡ ನಮ್ಮಲ್ಲಿ ಅಧ್ಯಯನವನ್ನು ನೀವು ಮಾಡ್ಬೋದು. ಅದೇ ರೀತಿ ಯಾರಿಗೆಲ್ಲ ಜ್ಯೋತಿಷ್ಯವನ್ನು ಶಾಸ್ತ್ರಬದ್ಧವಾಗಿ ಕಲಿಬೇಕು ಅಂತಿರುತ್ತೆ, ದಯವಿಟ್ಟು ಅಡ್ಮಿಷನ್ ಆಗಿ ಇದೇ May 8 ದ್ವಾದಶ ಭಾವಗಳು ಅನ್ನುವಂತಹ ಅಡ್ವಾನ್ಸ್ ಕ್ಲಾಸ್. ಅಂದರೆ ಸರ್, ನಾವು ಜ್ಯೋತಿಷ್ಯ ಕಲ್ತಿದ್ದೀವಿ ಸರ್, ಆದರೆ ಜಾತಕ ನೋಡಕ್ಕೆ ಬರ್ತಾ ಇಲ್ಲ, ಆ ಥರ ತುಂಬ ಸರಳವಾಗಿ ಕ್ಷಣ ಮಾತ್ರದಲ್ಲಿ ಭಾವಫಲವನ್ನು ನಿರ್ಣಯ ಮಾಡುವಂತಹ ಒಂದು ಪರಾಶರ ಮತ್ತು KP ಸೂತ್ರಗಳ ಅನ್ವಯ MD ಸೂತ್ರಗಳು ಅಂಥೇಳಿ ಸರಳ ವಿಧಾನವನ್ನು ನಾನು ಮಾಡಿದ್ದೇನೆ. ಅದರ ಪ್ರಕಾರವಾಗಿ ನಿಮಗೆ ನಾನು ಕಲಿಸ್ಕೊಡ್ತೀನಿ. ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರು ಅಡ್ಮಿಷನ್ ಆಗ್ಬೋದು. ರಾತ್ರಿ 8 to 9:30 ಕ್ಲಾಸಸ್ ನಡೆಯುತ್ತೆ, 2 ತಿಂಗಳ ಕಾಲ ಕ್ಲಾಸಸ್ ನಡೆಯುತ್ತೆ. ಇನ್ನೊಂದು, ಈ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಅಥವಾ ಕುಟುಂಬದಿಂದ ಇದೆ ಸರ್ ನಮಗೂ ಕಲಿಬೇಕು ಅಂತಿದೆ, ಬಟ್ ಏನೋ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಆಸಕ್ತಿ ಇದೆ, ಹೊಸದಾಗಿ ಕಲಿಬೇಕು ಅಂತಿದೆ ಅನ್ನುವಂಥವ್ರು ದಯವಿಟ್ಟು ಅಡ್ಮಿಷನ್ ಆಗಿ, ಇದೇ May 22 ನಿಮಗೆ ರಾತ್ರಿ 7 ಕ್ಲಾಸ್ ಶುರುವಾಗುತ್ತೆ. ಆಲ್ಮೋಸ್ಟ್ 8 to 9 ಕ್ಲಾಸಸ್ ನಡೆಯುತ್ತೆ. ಇದರಲ್ಲಿ ನಿಮಗೆ ಅಶ್ವಿನಿ ಭರಣಿ ಮೇಷ ಋಷಭ ಅನ್ನುವಂಥ ಬೇಸಿಕ್ಕಿಂದ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕವನ್ನು ಬರೆಯೋವರೆಗೂ ಕೂಡ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಒಬ್ಬ ಒಳ್ಳೆ ಎಕ್ಸ್ಪರ್ಟ್ನ ಮಾಡುವಂತಹ ಜವಾಬ್ದಾರಿ ನಮ್ಮದು. ಯಾರಿಗೆಲ್ಲ ಆಸಕ್ತಿ ಇದೆ ನೀವು ಕಲೀರಿ. ಜೊತೆಗೆ ಯಾಕಂತಂದರೆ ಯಾವತ್ತೂ ಕೂಡ ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಹೇಳ್ತೀವಲ್ಲ, ಅದು ಯಾವಾಗಲೂ ತುಂಬ ನಾವು ಚೆನ್ನಾಗಿ ಕಲ್ತಿದ್ದೀವಪ್ಪ ಅಂದಾಗ ಅದು ಸಪೋರ್ಟಿವ್ ಆಗಿ ಕಲಿಬೇಕೆ ಹೊರತು ಅದರಿಂದನೇ ಎಲ್ಲವನ್ನ ಕಲೀಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಅರ್ಧಂಬರ್ಧಂ ಕಲಿತು ನಿಮ್ಮಲ್ಲಿ ಬರುವಂತವ್ರಿಗೂ ಕೂಡ ತೊಂದರೆಯನ್ನು ಕೊಡೋದು ಬೇಡ, ಶಾಸ್ತ್ರಬದ್ಧವಾಗಿ ಕಲೀರಿ. ಮತ್ತು ಯಾರಿಗೆ ಕಲಿಬೇಕು ಅಂತ ಆಸಕ್ತಿ ಇದೆ ಅವ್ರು ಮಾತ್ರ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ, ಅಥವಾ ಇವತ್ತಿನ ವಿಚಾರದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅದೇ ಥರ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ಗೆ ಹೋದರೆ MK ವಾಸ್ತು ಆಯಾ ಕ್ಯಾಲ್ಕುಲೇಟರ್ ಅಂತೇಳಿ ಸಿಗುತ್ತೆ. ದಯವಿಟ್ಟು ಅದನ್ನು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ವಾಸ್ತು ಕನ್ಸಲ್ಟೆಂಟ್ ಮತ್ತು ವಾಸ್ತುವನ್ನು ಅಭ್ಯಾಸ ಮಾಡ್ತಾ ಇರುವಂಥವ್ರು, ವಾಸ್ತುವನ್ನು ಹೊಸದಾಗಿ ಕಲಿತಾ ಇರುವಂಥವ್ರು ಮತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಇದೊಂದು ಹ್ಯಾಪ್ ಇರಬೇಕು. ಯಾಕಂದರೆ ಒಂದು ಮನೆಯ ಒಳಗಡೆ ಹೇಗಿರಬೇಕು, ವಾಸ್ತು ಅಂದರೆ ಏನು, ನಾವು ಮನೆ ಕಟ್ತಾ ಇದ್ದೀವಿ, ಆಯವನ್ನು ಇಂಚ್ ಲೆಕ್ಕದಲ್ಲಿ ಅಡಿ ಲೆಕ್ಕದಲ್ಲಿ ಹೇಗೆ ತಿಳ್ಕೋಬೇಕು, ಮತ್ತು ಡೋರ್ನ ಎಲ್ಲಿ ನಿರ್ಣಯ ಮಾಡಬೇಕು, 16 zones ಅಂತ ಏನು ಹೇಳ್ತೀವಿ ವಲಯಗಳು, ಅಲ್ಲಿ ಯಾವ್ಯಾವ ಬಣ್ಣ ಬರಬೇಕು, ಯಾವ್ಯಾವ ದಿಕ್ಕಿಗೆ ಯಾರ್ಯಾರು ಅಧಿಪತಿಗಳು, ತಾರಾಬಲ ನೋಡೋದು ಹೇಗೆ ಡೈಲಿ, ಚಂದ್ರಬಲ ನೋಡೋದು ಹೇಗೆ, ಈ ಥರ ಅನೇಕ ವಿಚಾರಗಳನ್ನು ಒಳಗೊಂಡಂತಹ ಒಂದು ಅದ್ಭುತವಾದಂತಹ ಒಂದು ಆ್ಯಪು, ತುಂಬ ಸರಳವಾಗಿದೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. 999 ಲೈಫ್ ಟೈಮ್ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಸಬ್ಜೆಕ್ಟ್ ಬಂದು ಸಂಖ್ಯಾಶಾಸ್ತ್ರದ ಪ್ರಕಾರ ವರ್ಷ ಭವಿಷ್ಯ. ಸಂಖ್ಯಾಶಾಸ್ತ್ರ ತುಂಬ ಚೆನ್ನಾಗಿದೆ ಸರ್, ಆದರೆ ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿ ಪ್ರಿಡಕ್ಟ್ ಮಾಡೋಕ್ಕಾಗಲ್ಲ ಸರ್, ಅಂದರೆ ಫಲಭಾಗ ಹೇಳೋಕ್ಕಾಗಲ್ಲ ಸರ್. ನಮಗೂ ಸಂಖ್ಯಾಶಾಸ್ತ್ರ ಫಾಲೋ ಮಾಡ್ತಾ ಇದ್ದೀವಿ ಸರ್, ನನ್ನ ಮಗನಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರಿಡಬೇಕು, ಅಥವಾ ನಮ್ಮ ಕಂಪ್ನಿ ಹೆಸರಿಡಬೇಕು, ಅಥವಾ ಈ ವರ್ಷ ಹೇಗಿದೆ ಅಂತೇಳಿ ನಾನು ನ್ಯೂಮರಾಲಜಿ ಪ್ರಕಾರ ತಿಳ್ಕೊಬೇಕು. ಯಾಕಂದರೆ ನನ್ನ ಹತ್ರ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲ, ಅದರಿಂದ ಬೇರೆ ಏನಾದ್ರು ಮಾರ್ಗ ಇದೆಯಾ, ಅಥವಾ ನಾನು ಇಟ್ಕೊಂಡಿರೋ ಹೆಸರು ಚೆನ್ನಾಗಿದೆ, ಈ ಥರದ್ದೆಲ್ಲ ಕೇಳ್ತಾ ಇರ್ತೀರಿ. ಅದರಿಂದ ನಾನು ಹೇಳುವಂಥದ್ದು, ಯಾರಿಗೆ ಡೇಟ್ ಆಫ್ ಬರ್ತಿದೆ,
ಟೈಮಿಂಗ್ಸ್ ಎಲ್ಲ ಅವ್ರು ಕೂಡ ನೀವು ಮರ್ಲಜ್ಜನ ಫಾಲೋ ಮಾಡ್ಬೋದು. ಮತ್ತು ಎಲ್ಲವೂ ಕೂಡ ಗ್ರಹಗಳ ನಂಬರ್ಸ್ ಸಂಖ್ಯೆಗಳ ಆಧಾರದ ಮೇಲೆ ನಿರ್ಣಯ ಆಗಿರುವಂಥದ್ದು. ನಮ್ಮಲ್ಲಿ ಗಣೇಶ ಸಂಖ್ಯಾಶಾಸ್ತ್ರ ಅಂತೇಳಿ ಪ್ರಾಚೀನ ಶಾಸ್ತ್ರ ಇರುವಂಥದ್ದು. ಇವತ್ತು ಪ್ರಪಂಚದಲ್ಲೆಲ್ಲೆಲ್ಲ ಸಂಖ್ಯಾಶಾಸ್ತ್ರವನ್ನು ಉಪಯೋಗಿಸ್ತಾ ಇದ್ದಾರೋ ಅದಕ್ಕೆ ಮೂಲ ಬಂದು ನಮ್ಮ ವೇದಿಕ್ ಸಂಖ್ಯಾಶಾಸ್ತ್ರವೇ, ವೇದಿಕ್ ನ್ಯೂಮರಾಲಜಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ವರ್ಷ ಫಲವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡೋಣ. ರೆಡಿ ಇದ್ದೀರಾ? ಆಸ್ ರೆಡಿ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಯಾವಾಗಲೂ ನನ್ನ ಪ್ರೋಗ್ರಾಮ್ಸ್ನ ನೋಡುವಾಗ ನೀವು ಸುಮ್ಮನೆ ಕೂತ್ಕೋಬಾರ್ದು. ಬೇರೆ ರಾಶಿಫಲ, ಇನ್ನೊಂದು ಗೋಚಾರ ಫಲ, ಗುರುಗಳು ಏನೋ ಹೇಳ್ತಾ ಇದ್ದಾರಪ್ಪ ನಾವು ತಿಳ್ಕೊಂಡು ಫಾಲೋ ಮಾಡಲ್ಲ, ಆ ಥರ ಅಲ್ಲ. ನನ್ನ ಪರ್ಸ್ನಲಿ ಸಂಚಿಕೆಗಳು ತರಗತಿ ಥರನೇ ಇರುತ್ತೆ, ಜೊತೆಗೆ ನೀವು ಫಾಲೋ ಮಾಡಬೇಕು, ನನ್ನ ಜೊತೆಗೆ ನೀವು ಕಲಿಬೇಕು. ರೆಡಿ ಅಲ್ವಾ? ಯಸ್. ಕೂತಿರೋ ಜಾಗದಲ್ಲಿ ಒಂದ್ಸರಿ ರೆಡಿ ಅಂತೇಳಿ ಇವತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ಸಾಮಾನ್ಯವಾಗಿ ಈ ಸಂಖ್ಯಾಶಾಸ್ತ್ರದಲ್ಲಿ ಅಂದರೆ ನ್ಯೂಮರಾಲಜಿಯಲ್ಲಿ ಅನೇಕ ವಿಧಾನಗಳಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಮರಾಲಜಿ. ಯಾವ್ಯಾವುದು? ಚಾರ್ಲಿನ್ ನ್ಯೂಮರಾಲಜಿ, ಅದಾದ್ಮೇಲೆ ಪೈಥಾಗರ ನ್ಯೂಮರಾಲಜಿ, ಅದಾದ್ಮೇಲೆ ಕಬಾಲಾ ನ್ಯೂಮರಾಲಜಿ, ಎಬ್ರೋ ನ್ಯೂಮರಾಲಜಿ, ಚೈನೀಸ್ ನ್ಯೂಮರಾಲಜಿ, ಅಥವಾ ಇಂಡಿಯನ್ ಅಥವಾ ತಮಿಳ್ ನ್ಯೂಮರಾಲಜಿ ಅಂತೇಳಿ ಅನೇಕ ವಿಧಾನಗಳು ಇರುವಂಥದ್ದು. ಆದರೆ ಇದರಲ್ಲಿ ನಾವು ಬಳಸುವಂಥದ್ದು ಚಾರ್ಲಿನ್ ಪದ್ಧತಿಯನ್ನು ಉಪಯೋಗಿಸ್ತೀವಿ. ಯಾಕಂತಂದರೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ಪದ್ಧತಿಗಳಿದ್ರೂ ಕೂಡ ಪರಾಶರವನ್ನು ಯಾಕೆ ಯೂಸ್ ಮಾಡ್ತೀವಿ, ಪರಾಶರ ಎಷ್ಟು ಅಕ್ಯುರೇಟ್ ಆಗಿರುತ್ತೆ ಮತ್ತು ದಶಾಭುಕ್ತಿ ಹೇಗೆ ನಮಗೆ ನಿರ್ಣಯಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಂಡ್ರೆ, ಅದೇ ಥರ ನಾವು ಜ್ಯೋತಿಷ್ಯದಲ್ಲಿ ಹೇಗೆ ಪರಾಶರವನ್ನು ಯೂಸ್ ಮಾಡ್ತೀವೋ ಸಂಖ್ಯಾಶಾಸ್ತ್ರದಲ್ಲಿ ಚಾರ್ಲಿನ್ನ ಹೆಚ್ಚು ಉಪಯೋಗಿಸ್ತೀವಿ. ಯಾಕಂದರೆ ಅದು ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ಇನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಇದರಲ್ಲಿ ಏನೇನು ನೋಡಬೇಕು ನಾವು, ಈ ನ್ಯೂಮರಾಲಜಿಯಲ್ಲಿ ಏನೇನೆಲ್ಲ ಇರುತ್ತೆ, ಏನೆಲ್ಲ ನಾವು ನೋಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಸೈಕಿಕ್ ನಂಬರ್ ಅಥವಾ ಡ್ರೈವರ್ ನಂಬರ್. ಸೈಕಿಕ್ ನಂಬರ್ ಅಥವಾ ಡ್ರೈವರ್ ನಂಬರ್ ಅಂದ್ರೆ ಏನು ಅಂತಂದರೆ, ನೀವು ಹುಟ್ಟಿರುವಂತಹ ಯಾವುದೋ ಒಂದು ಡೇಟ್ ಇರುತ್ತೆ, 20ನೇ ತಾರೀಕು ಹುಟ್ಟಿರ್ತೀರಿ, 22ನೇ ತಾರೀಕು ಹುಟ್ಟಿರ್ತೀರಿ, ಅಥವಾ 18ನೇ ತಾರೀಕು ಹುಟ್ಟಿರ್ತೀರಿ. ಆ ನಂಬರ್ ಇದೆಯಲ್ಲ, ಅಂದರೆ ನೀವು ಹುಟ್ಟಿರುವಂತಹ ಡೇಟ್ ಇದೆಯಲ್ಲ, ಅದನ್ನು ನಾವು ಸೈಕಿಕ್ ನಂಬರ್ ಅಥವಾ ಡ್ರೈವರ್ ನಂಬರ್ ಅಂತೇಳಿ ನಾವು ಕರಿತೀವಿ. ಇನ್ನು ಡೆಸ್ಟಿನಿ ನಂಬರ್ ಅಥವಾ ಲೈಫ್ ಪಾತ್ ನಂಬರ್. ಏನಿದು ಡೆಸ್ಟಿನಿ ನಂಬರ್ ಆರ್ ಲೈಫ್ ಪಾತ್ ನಂಬರ್ ಅಂತಂದರೆ, ನೀವು ಹುಟ್ಟಿರುವಂಥ ಡೇಟ್, ನೀವು ಹುಟ್ಟಿರುವಂತಹ ತಿಂಗಳು, ನೀವು ಹುಟ್ಟಿರುವಂತಹ ವರ್ಷ, ಎಲ್ಲವನ್ನ ಸೇರಿಸಿದಾಗ ಒಂದು ನಂಬರ್ ಬರುತ್ತೆ. ಈಗ ಎಕ್ಸಾಂಪಲ್ ನೀವೇನು ಮಾಡಬೇಕು ಅಂದರೆ ಎಲ್ಲವನ್ನ ಕೂಡಿದಾಗ 37 ಅಂತ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದನ್ನು ಮತ್ತೆ ಸಿಂಗಲ್ ಡಿಜಿಟ್ ಮಾಡಬೇಕು, 3+7=1 ಅಂತ. ಆ ರೀತಿಯಾಗಿ ನಿಮ್ಮದು ಡೇಟು, ತಿಂಗಳು ಮತ್ತು ವರ್ಷವನ್ನು ಕೂಡಿದಂಥ ಸಂದರ್ಭದಲ್ಲಿ ಬರುವಂತಹ ಒಂದು ಸಿಂಗಲ್ ಡಿಜಿಟ್ ನಂಬರ್ನ ನಾವೇನಂತ ಕರಿತೀವಿ, ಲೈಫ್ ಪಾತ್ ನಂಬರ್ ಅಥವಾ ಡೆಸ್ಟಿನಿ ನಂಬರ್ ಅಂತೇಳಿ ನಾವು ಕರಿತೀವಿ. ಅದಾದ ಮೇಲೆ ನೇಮ್ ನಂಬರ್ ಅಥವಾ ಎಕ್ಸ್ಪ್ರೆಷನ್ ನಂಬರ್ ಅಂತ ಕರಿತೀವಿ. ಏನಿದು ಎಕ್ಸ್ಪ್ರೆಷನ್ ನಂಬರ್ ಅಥವಾ ಏನಿದು ನೇಮ್ ನಂಬರ್ ಅಂದರೆ, ನಿಮ್ಮ ಪ್ರತಿಯೊಬ್ಬರು ಕೂಡ ಒಂದೊಂದು ಹೆಸರನ್ನ ಇಟ್ಕೊಂಡಿರ್ತೀವಿ. ಆ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದೊಂದು ನಂಬರ್ ಇರುತ್ತೆ. ನಿಮ್ಮ ಒಟ್ಟು ಹೆಸರನ್ನ ಎಕ್ಸಾಂಪಲ್ಲು ಜೀವನ್, ಕುಮಾರ್, ಮಹಾದೇವ, ಸ್ವಾಮಿ, ರತ್ನಾಕರ, ಮಹಾಲಕ್ಷ್ಮಿ, ಈ ಥರ ಏನೇನೋ ಒಂದು ಹೆಸರುಗಳಿರುತ್ತೆ ಅಲ್ವಾ. ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ, ಆ ಒಟ್ಟು ಅಕ್ಷರಗಳನ್ನು ಕೂಡಿದಂಥ ಸಂದರ್ಭದಲ್ಲಿ ಬರುವಂತಹ ಒಂದು ಸಿಂಗಲ್ ಡಿಜಿಟ್ ನಂಬರ್ನ ನಾವೇನಂತ ಕರಿತೀವಿ ಅಂತಂದರೆ, ನೇಮ್ ನಂಬರ್ ಅಥವಾ ಎಕ್ಸ್ಪ್ರೆಷನ್ ನಂಬರ್ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಬಂದು ಸೋಲ್ ಅರ್ಜ್ ನಂಬರ್ ಆರ್ ಆರ್ ಡಿಸೈರ್ ನಂಬರ್ ಅಂತ ಕರಿತೀವಿ. ಏನಿದು ಸೋಲ್ ಅರ್ಜ್ ನಂಬರ್ ಅಥವಾ ಆರ್ ಡಿಸೈರ್ ನಂಬರ್ ಅಂತಂದರೆ, ಇದನ್ನು ಓವಲ್ಸ್ ಅಂತ ಕರಿತೀವಿ. ಅಂದರೆ ಪ್ರತಿಯೊಂದು ಅಕ್ಷರದಲ್ಲೂ ಎ ಇ ಐ ಒ ಯು ಓವಲ್ಸ್ ಇರುತ್ತೆ. ಅದರಲ್ಲಿ ನಿಮ್ಮ ಅಕ್ಷರದಲ್ಲಿರುವಂತಹ ಓವಲ್ಸನ್ನು ಮಾತ್ರ ಪಿಕ್ ಮಾಡಿ ಅದಷ್ಟನ್ನು ಕೌಂಟ್ ಮಾಡಿ ಒಂದು ನಂಬರ್ ಸಿಗುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಆರ್ ಡಿಸೈರ್ ಅಥವಾ ಸೋಲ್ ಅರ್ಜ್ ನಂಬರ್ ಅಂತೇಳಿ ಕರಿತೀವಿ. ಇನ್ನು ಮಾಸ್ಟರ್ ನಂಬರ್ ಅಂದ್ರೆ ಏನು ಅಂತಂದ್ರೆ, ಒಟ್ಟಾರೆಯಾಗಿ ನಿಮ್ದು ಡೇಟ್ ಆಫ್ ಬರ್ತ್ ಅಂತ ಏನಿರುತ್ತೆ, ಆ ಡೇಟ್ ಆಫ್ ಬರ್ತ್ ಮಂತ್ ಇಯರ್ನ ಟೋಟಲ್ ಮಾಡಿದಾಗ ಅಲ್ಲೇನಾದ್ರು 11, 22, 33 ಬಂದ್ರೆ ಅದನ್ನ ನಾವು ಮಾಸ್ಟರ್ ನಂಬರ್ ಅಂತ ಕರಿತೀವಿ. ಇನ್ನು ಕಾರ್ಮಿಕ್ ಡೆಪ್ಟ್ ನಂಬರ್ ಅಂತ ಒಂದಿದೆ, ಅದು ನಮ್ಮ ಒಟ್ಟಾರೆ ನಂಬರ್ ಅಲ್ಲಿ 3, 14, 16, 19 ಬಂದ್ರೆ ಕಾರ್ಮಿಕ್ ಡೆಪ್ಟ್ ನಂಬರ್ ಅಂತ ಕರಿತೀವಿ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ, ಮುಂದಿನ ಎಪಿಸೋಡ್ಗಳಲ್ಲಿ ಒಂದೊಂದೇ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ಯಾವ್ಯಾವ ನಂಬರ್ಸ್ ಬಂದರೆ ಅದರ ಕ್ಯಾರೆಕ್ಟರಿಸ್ಟಿಕ್ ಏನಿರುತ್ತೆ, ಆದರೆ ಅದನ್ನು ಮ್ಯಾಚ್ ಮಾಡೋದು ಹೇಗೆ, ನಾವು ಹೇಗೆ ಇಟ್ಕೋಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನಾನು ತಿಳಿಸ್ತೀನಿ. ಆದರೆ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು
ವರ್ಷ ಫಲವನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಸೈಕಿಕ್ ನಂಬರ್ನ ತಗೋಬೇಕಾಗತ್ತೆ, ಮತ್ತು ನೇಮ್ ನಂಬರ್ನ ತಗೋಬೇಕಾಗತ್ತೆ, ಮತ್ತು ER ನಂಬರ್ನ ಕೂಡ ತಗೋಬೇಕಾಗತ್ತೆ. ಅದನ್ನು ಇಟ್ಕೊಂಡು ಹೇಗೆ ಈ ವರ್ಷ ಇದೆ ಅನ್ನುವಂಥ ವಿಚಾರವನ್ನು ನಿಮಗೆ ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೋಡಿ, ಆಲ್ಫಾಬೆಟಿಕ್ ನಂಬರ್ ಚಾರ್ಟ್ ಇನ್ ನ್ಯೂಮರಾಲಜಿ, ಪ್ರತಿ ಒಂದು ಅಕ್ಷರಗಳಿಗೂ ಒಂದೊಂದು ನಂಬರ್ ಇದೆ. ಎಕ್ಸಾಂಪಲ್ AIJQY ಅಂದ್ರೆ ಆ ಅಕ್ಷರಗಳಿಗೆ ವ್ಯಾಲ್ಯೂ ಬಂದು 1, BKR ಅಂದ್ರೆ ವ್ಯಾಲ್ಯೂ ಬಂದು 2, CGLS ಅಂದ್ರೆ 3, DMT ಅಂದ್ರೆ 4, EHNX ನಂಬರ್ಗಳಿಗೆ ವ್ಯಾಲ್ಯೂ ಬಂದು 5, UVW 6, ಅದಾದ್ಮೇಲೆ OZ 7, FE ಬಂದು 8. ಇಲ್ಲಿ ಪ್ರಮುಖವಾಗಿ ನಾವು ಇದನ್ನು ತಿಳ್ಕೋಬೇಕಾಗ್ತದೆ. ಇದನ್ನು ತಿಳ್ಕೊಂಡು ನಮ್ಮ ನಂಬರ್ ಕ್ಯಾಲ್ಕುಲೇಷನ್ ಅನ್ನು ಮಾಡಿಕೊಂಡು ತದನಂತರ ನಾವೇನು ಮಾಡಬೇಕು ಅಂತಂದರೆ ವರ್ಷಫಲವನ್ನು ನಾವು ನಿರ್ಣಯ ಮಾಡಬೇಕಾಗ್ತದೆ. ಇದು ಹೀಗೆ ಇರುತ್ತೆ. ಈ ವಿಡಿಯೋನ ಒಂದೆರಡು ಸರಿ ನೋಡಿಕೊಂಡು ಇದನ್ನೆಲ್ಲ ಬರ್ಕೊಂಡು ನೀವು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಇನ್ನು ಮುಂದಿನ ಬಂದು ಯಾವ್ಯಾವ ನಂಬರ್ಸ್ಗೆ ಫ್ರೆಂಡ್ಸ್ ಇದ್ದಾರೆ, ಎನಿಮಿ ಇದ್ದಾರೆ ಅಂತ ಎಕ್ಸಾಂಪಲ್ ನೋಡಿ. ಈ ಸ್ವಲ್ಪ ಜೂಮ್ ಮಾಡಿ, ಇದನ್ನು ಕ್ಯಾಪ್ಚರ್ ಮಾಡಿ, ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಇದನ್ನು ನೀಟಾಗಿ ಬರ್ಕೊಂಡು ನೀವೇನು ಮಾಡಿ ಅಂತಂದರೆ, ಆಮೇಲೆ ಇದನ್ನು ಫಾಲೋ ಮಾಡಿ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ನೋಡಿ, ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂಥದ್ದು ಸನ್ ರವಿ ಅಂದರೆ ನಂಬರ್ 1, ಚಂದ್ರ ಮೂನ್ ಅಂದರೆ 2, ಜುಪಿಟರ್ ಅಂದರೆ 3, ರಾಹು ಅಂದರೆ 4 ಅಥವಾ 4, ಬುಧ ಅಥವಾ ಮರ್ಕುರಿ ಅಂದರೆ 5, ಶುಕ್ರ ಅಂದರೆ 6, ಕೇತು ಅಂದರೆ 7, ಶನಿ ಅಂದರೆ 8, ಕುಜ ಅಂದರೆ 9. ಈ ರೀತಿಯಾಗಿ ಒಂದೊಂದು ಸಂಖ್ಯೆಗಳನ್ನು ನಿರ್ಣಯ ಮಾಡಿರುವಂಥದ್ದು. ಇದರಲ್ಲಿ ಎಕ್ಸಾಂಪಲ್ ನೋಡಿ, 1ನೇ ನಂಬರಲ್ಲಿ 10ನೇ ತಾರೀಕಲ್ಲಿ 28ನೇ ತಾರೀಕಲ್ಲಿ ಹುಟ್ಟಿರೋರಿಗೆಲ್ಲ ಸಿಂಗಲ್ ಡಿಜಿಟ್ ಬಂದು 1 ಬರುತ್ತೆ. ಆ 1ನೇ ತಾರೀಕು ಹುಟ್ಟಿರೋರಿಗೆ 1, 2, 3, 4, 5, 7, 9, ಇದು ಸ್ನೇಹಿತ ನಂಬರ್ ಆಗುತ್ತೆ, ಅಂದರೆ ಫ್ರೆಂಡ್ಲಿ ನಂಬರ್ ಆಗುತ್ತೆ, ಮಿತ್ರನ ಸಂಖ್ಯೆ ಆಗುತ್ತೆ. ಆದರೆ 6 ಮತ್ತು 8 ಎನಿಮಿ ಆಗುತ್ತೆ, ಶತ್ರು ನಂಬರ್ ಆಗುತ್ತೆ. ಈ ರೀತಿಯಾಗಿ ನಾವೇನು ಮಾಡಬೇಕು ಅಂದರೆ ಎಲ್ಲ ನಂಬರ್ಗಳಿಗೂ ಕೂಡ ಶತ್ರು ಮತ್ತು ಮಿತ್ರತ್ವವನ್ನು ತಿಳ್ಕೊಂಡು ಫಲವನ್ನು ನಾವು ನಿರ್ಣಯ ಮಾಡಬೇಕಾಗ್ತದೆ. ಇನ್ನು ಹಾಗಾದರೆ ಇವತ್ತು ನಾವು ನ್ಯೂಮರಾಲಜಿ ಪ್ರಕಾರ ಈ ವರ್ಷ ಫಲವನ್ನು ತಿಳ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಪರ್ಸ್ನಲ್ ಇಯರ್ ನ್ಯೂಮರಾಲಜಿ ಟೆಲ್ಸ್ ಯು ವಿಲ್ ದಿ ಇಯರ್ ಬಿ ದಿ ಲಕ್ಕಿ ಆರ್ ಅನ್ಲಕ್ಕಿ ಆರ್ ಅವರೇಜ್, ಅಂದರೆ ಈ ವರ್ಷ ನಿನಗೆ ನ್ಯೂಮರಾಲಜಿ ಏನು ಹೇಳ್ಕೊಡುತ್ತೆ ಅಂತಂದರೆ, ಇದು ನಿನಗೆ ಅದೃಷ್ಟವನ್ನು ತಂದುಕೊಡುತ್ತೆ, ಅಥವಾ ಈ ನತದೃಷ್ಟನ ನೀನು ಈ ವರ್ಷ, ಅಂದರೆ ಆ ನಂಬರ್ ನಿನಗೆ ಅನ್ಲಕ್ಕಿ ಆಗಿದೆಯಾ ಈ ವರ್ಷ, ಅಥವಾ ಅವರೇಜ್ ಓಕೆ ಓಕೆ ಆಗಿದೆಯಾ ಅಂತ, ಒಳ್ಳೇದಿದೆಯಾ ಕೆಟ್ಟದ್ದಿದೆಯಾ ಅಥವಾ ಅವರೇಜ್ ಆಗಿದೆಯಾ ಅನ್ನುವಂಥ ವಿಚಾರವನ್ನು ನಿಮಗೆ ನ್ಯೂಮರಾಲಜಿ ತಿಳಿಸ್ಕೊಡುತ್ತೆ. ಇನ್ನು ನಾವು ತಿಳ್ಕೋಬೇಕಾಗಿರುವಂಥದ್ದೇನಪ್ಪ ಅಂತಂದರೆ, ಎಕ್ಸಾಂಪಲ್ ನಾನು ಹೇಳ್ಕೊಡ್ತಾ ಇದ್ದೀನಿ, ದಯವಿಟ್ಟು ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ಒಬ್ಬ ಪರ್ಸನ್ ನೇಮ್ ಬಂದು ಜೀವನ್ ಕುಮಾರ್ ಅಂತ, ಒಬ್ಬ ವ್ಯಕ್ತಿ, ಒಬ್ಬ ಹೆಸರು ಬಂದು ಜೀವನ್ ಕುಮಾರ್ ಅಂತ. ಆ ವ್ಯಕ್ತಿ 21/1995 ಇಸ್ವಿಯಲ್ಲಿ ಜನನ ಆಗಿದ್ದಾನೆ. ಒಬ್ಬ ವ್ಯಕ್ತಿ ಹೆಸರು ಜೀವನ್ ಕುಮಾರ್ ಅಂತ, ಆ ವ್ಯಕ್ತಿ 21/1995 ಜನನ ಆಗಿದ್ದಾನೆ. ಹಾಗಾದ್ರೆ ಇದರಲ್ಲಿ ನಾವು ಸೈಕಿಕ್ ನಂಬರ್ನ ತಿಳ್ಕೋಬೇಕು. ಯಾವ್ದಿದು ಸೈಕಿಕ್ ನಂಬರ್ ಅಂದ್ರೆ, ಡೇಟ್ ಆಫ್ ಬರ್ತ್ ಏನಿರುತ್ತೆ ಅಂದ್ರೆ ಯಾವ ಡೇಟಲ್ಲಿ ಹುಟ್ಟಿರ್ತಾನಲ್ಲ ಅದೇ ಸೈಕಿಕ್ ನಂಬರ್. ನೋಡಿ, ಇಲ್ಲಿ 21 ಹುಟ್ಟಿರೋದ್ರಿಂದ 2+1=3, 2+1=3. ಹಾಗಾದ್ರೆ ಈ 3 ಏನಾಗುತ್ತೆ, ಇಲ್ಲಿ ಸೈಕಿಕ್ ನಂಬರ್ ಆಗತ್ತೆ. ಅಂದ್ರೆ ನೀವು ತಿಳ್ಕೋಬೇಕಾಗಿರುವಂಥದ್ದು, ಜೀವನ್ ಕುಮಾರ್ ಅನ್ನುವಂಥವ್ರ ಸೈಕಿಕ್ ನಂಬರ್ ಎಷ್ಟು, 3. ಇದನ್ನೆಲ್ಲರೂ ಬರ್ಕೊಂಡ್ರ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಗೊತ್ತಾಗಿಲ್ಲ ಅಂದರೆ ಏನು ಬೇಜಾರು ಬೇಡ, ನನಗೆ ವಾಟ್ಸಪ್ ಮೆಸೇಜ್ ಮಾಡಿ, ಇಲ್ಲ ಅಂತಂದರೆ ನೀವೇನು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ಬಿಡುವಿದ್ದಾಗ ಅದಕ್ಕೆ ನಾನು ರಿಪ್ಲೈನ್ನು ಮಾಡ್ತೇನೆ. ಜೊತೆಗೆ ನೆಕ್ಸ್ಟು, ಈ ವರ್ಷ ಪರ್ಸ್ನಲ್ ಇಯರ್ 2023, ಹಾಗಾದರೆ ಈ ಪರ್ಸ್ನಲ್ ಇಯರ್ನ ಹೇಗೆ ಕಂಡುಹಿಡಿಬೇಕು ಅಂತಂದರೆ, ಜೀವನ್ ಕುಮಾರ್ ಹುಟ್ಟಿರುವಂತಹ ವರ್ಷ ಯಾವುದು, 21/1995, ಕರೆಕ್ಟ್ ಅಲ್ವಾ, 1095. ನಾವು ಪರ್ಸ್ನಲ್ ಇಯರ್ನ ತಿಳ್ಕೋಬೇಕಾದ್ರೆ, ಅಂದರೆ ಈ ವರ್ಷ ಹೇಗಿದೆ ಅಂತ ತಿಳ್ಕೋಬೇಕಾದ್ರೆ ನಾವೇನು ಮಾಡಬೇಕು,
ಡೇಟನ್ನ ಹಾಗೆ ತಗೋಬೇಕು, ತಿಂಗಳನ್ನ ಹಾಗೆ ತಗೋಬೇಕು. ಆದ್ರೆ ಇಲ್ಲಿ 1995 ಅಂತಿದೆಯಲ್ಲ, ಇದ್ರ ಬದಲು ನಾವು ಯಾವ ವರ್ಷದ ಬಗ್ಗೆ ತಿಳ್ಕೊಬೇಕು ಅದನ್ನ ತಗೋಬೇಕು. 2023 2022 ತಿಳ್ಕೊಬೇಕಿತ್ತು ಅಂದ್ರೆ 2022 ತಗೋಬೇಕು. 2025 ತಿಳ್ಕೊಬೇಕು ಅಂದ್ರೆ ಇಲ್ಲಿ 2025 ಅಂತ ಹೇಳಿ ನಾವು ತಗೋಬೇಕಾಗತ್ತೆ. ಹಾಗಾದ್ರೆ ಇದನ್ನ ಕೌಂಟ್ ಮಾಡಿದಾಗ 2045 ಬಂತು, ಇದನ್ನ ಸಿಂಗಲ್ ಡಿಜಿಟ್ ಮಾಡಿದಾಗ 2 ಬಂತು. ಹಾಗಾದ್ರೆ ಈ ಜೀವನ್ ಕುಮಾರ್ ಅಂತ ಹೇಳುವಂತಹ ವ್ಯಕ್ತಿಗೆ ಪರ್ಸನಲ್ ಇಯರ್ ನಂಬರ್ ಎಷ್ಟಾಯ್ತು? 2 ಆಯ್ತು. ಬರೆದು ಇಟ್ಕೋತಾ ಇದ್ರಲ್ವಾ? ಡೇಟ್ ಆಫ್ ಬರ್ತ್ ಸೈಕಿಕ್ ನಂಬರ್ ಎಷ್ಟಾಯ್ತು? 3. ಅದಾದ್ಮೇಲೆ ಪರ್ಸನಲ್ ಇಯರ್ ನಂಬರ್ ಎಷ್ಟಾಯ್ತು? 2 ಆಯ್ತು. ಇದನ್ನ ಬರ್ಕೊಂಡ್ರಿ ಅಲ್ವಾ? ಓಕೆ. ನೆಕ್ಸ್ಟ್ ನಾವು ತಿಳ್ಕೋಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ ಎಕ್ಸ್ಪ್ರೆಷನ್ ನಂಬರ್ ಆರ್ ನೇಮ್ ನಂಬರ್ ಅನ್ನ ಈಗ ನಾವು ತಿಳ್ಕೋಬೇಕಾಗ್ತದೆ. ನೋಡಿ, ಜೀವನ್ ಕುಮಾರ್, ನಾನು ಅವಾಗಲೇ ಹೇಳಿದೆ ಒಂದೊಂದು ವರ್ಡ್ಗೂ ಕೂಡ ಅಂದ್ರೆ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ವ್ಯಾಲ್ಯೂ ಇದೆ ಅಂತ. ನೋಡಿ, ಜೆ ಅಂದ್ರೆ 1, ಇ ಅಂದ್ರೆ 5, ಇ ಅಂದ್ರೆ 5, ವಿ ಅಂದ್ರೆ 6, ಎ ಅಂದ್ರೆ 1, ಎನ್ ಅಂದ್ರೆ 5. ಇದಿಷ್ಟನ್ನು ಕೂಡಿದಾಗ 23 ಬಂತು. ಇದೆರಡನ್ನು ಕೂಡ ನಾವು ಸಿಂಗಲ್ ಡಿಜಿಟ್ ಮಾಡಿದಾಗ 5 ಬಂತು. ಕೆ ಅಂದ್ರೆ 2, ಯು ಅಂದ್ರೆ 6, ಎಂ ಅಂದ್ರೆ 4, ಎ ಅಂದ್ರೆ 1, ಆರ್ ಅಂದ್ರೆ 2. ಇದನ್ನ ಕೂಡಿದಾಗ 15 ಬಂತು. ಇದನ್ನ ಸಿಂಗಲ್ ಡಿಜಿಟ್ ಮಾಡಿದಾಗ 6 ಬಂತು. ಈ 5+6 ಅಂತಂದ್ರೆ 11. ಮತ್ತೆ ಇದನ್ನ ನಾವು ಸಿಂಗಲ್ ಡಿಜಿಟ್ ಮಾಡಿದಾಗ 2 ಬಂತು. ಹಾಗಾದ್ರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂತದ್ದೇನು? ನೇಮ್ ನಂಬರ್ ಕೂಡ ಇಲ್ಲಿ 2 ಬಂದಿದೆ. ಇಲ್ಲಿ ಸೈಕಿಕ್ ನಂಬರ್ 3 ಬಂತು, ಈ ವರ್ಷದ ಸಂಖ್ಯೆ ಅವರಿಗೆ 2 ಬಂತು, ಮತ್ತು ನೇಮ್ ನಂಬರ್ ಕೂಡ ಅವರಿಗೆ 2 ಬಂತು. ಇನ್ನು ನಾವೀಗ ಸೈಕಿಕ್ ನಂಬರ್ ಯಾವುದು, ಎಕ್ಸ್ಪ್ರೆಷನ್ ನೇಮ್ ಯಾವುದು ಅಂದ್ರೆ ನೇಮ್ ನಂಬರ್ ಯಾವುದು, ಇಯರ್ ನಂಬರ್ ಯಾವುದು ಅಂತ ತಿಳ್ಕೊಂಡ್ವಿ. ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂಥದ್ದು, ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುವಂಥದ್ದು ಏನು ಅಂತಂದ್ರೆ, ನನ್ನ ಸೈಕಿಕ್ ನಂಬರ್ಗುನು ಮತ್ತೆ ಈ ವರ್ಷದ ನಂಬರ್ಗುನು ಮಿತ್ರತ್ವ ಇದೆಯಾ ಶತ್ರುತ್ವ ಇದೆಯಾ ಅಂತ. ಎಸ್, 3:2 ಸ್ನೇಹಿತ ಆಗತ್ತೆ, ಅದರಿಂದ ಶುಭ ಫಲವನ್ನು ಕೊಡುತ್ತೆ. ಇನ್ನು ನೇಮ್ ನಂಬರ್ 2 ಇದೆ, ಇಯರ್ ನಂಬರ್ ಕೂಡ 2 ಇದೆ, ಅದರಿಂದ ನೇಮ್ ನಂಬರ್ಗುನು ಮತ್ತೆ ಈ ವರ್ಷದ ನಂಬರ್ಗೂ ಕೂಡ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಾನು ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್ ನಂಬರ್ ಸೈಕಿಕ್ ನಂಬರ್ಗುನು ನೇಮ್ ನಂಬರ್ಗುನು ಈ ವರ್ಷ ಮ್ಯಾಚ್ ಆಗ್ತಾ ಇರೋದ್ರಿಂದ ಜೀವನ್ ಕುಮಾರ್ ಅನ್ನೋರಿಗೆ 100% ಈ ವರ್ಷ ಶುಭ ಫಲವನ್ನ ಅದು ಕೊಡುತ್ತೆ. ಅಕಸ್ಮಾತ್ ಈ ಸೈಕಿಕ್ ನಂಬರ್ಗೂ ಇಯರ್ ನಂಬರ್ಗುನು ಮ್ಯಾಚ್ ಆಗದೆ ಅಂದ್ರೆ ಶತ್ರುತ್ವ ಬಂದಿದ್ದು, ನೇಮ್ ನಂಬರ್ಗುನು ಇಯರ್ ನಂಬರ್ಗುನು ಶುಭ ಆಗಿದ್ರೆ 50% ಮಾತ್ರ ಶುಭ ಅಂತ ತಗೋಬೇಕು. ಅಕಸ್ಮಾತ್ ಸೈಕಿಕ್ ನಂಬರ್ಗೂ ಶತ್ರು ನಂಬರ್ ಬಂದಿದೆ, ನೇಮ್ ನಂಬರ್ಗುನು ಶತ್ರು ನಂಬರ್ ಬಂದಿದೆ ಅಂದ್ರೆ ಆ ವರ್ಷ ಅವನಿಗೆ ಚೆನ್ನಾಗಿಲ್ಲ, ಹುಷಾರಾಗಿರಪ್ಪ ಅಂತೇಳಿ ನಾವು ಅವನಿಗೆ ತಿಳಿಸ್ಬೇಕಾಗತ್ತೆ. ಒಟ್ಟಾರೆಯಾಗಿ ದ ಇಯರ್ 2023 ವಿಲ್ ಬಿ ಎ ಇಯರ್ ಫಾರ್ ಇಮ್ ಟು ಪ್ರೋಗ್ರೆಸ್, ಇವನು ಅಭಿವೃದ್ಧಿಯನ್ನ ಆಗ್ಲಿಕ್ಕೆ ತುಂಬಾ ಸಹಾಯವನ್ನ ಈ ವರ್ಷ ಇವರಿಗೆ ನೀಡ್ತಾ ಇದೆ. ಅದರಿಂದ ನಾವು ತಿಳ್ಕೋಬೇಕಾಗಿರುವಂಥದ್ದು ಏನಂತಂದ್ರೆ, ಒಂದು ಸಂಖ್ಯಾಶಾಸ್ತ್ರದಿಂದ ಸರಳ ವಿಧಾನದಲ್ಲಿ ಈ ವರ್ಷ ಹೇಗಿದೆ ಅಂತ ನಾವು ತಿಳ್ಕೋಬಹುದು. ಇದೇ ಮೆಥಡಲ್ಲಿ ನಿಮ್ಮ ಪ್ರತಿಯೊಬ್ಬರ ಹೆಸರನ್ನ ನೀವು ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಸೈಕಿಕ್ ನಂಬರ್ಗುನು ನಿಮ್ಮ ಇಯರ್ ನಂಬರ್ಗೂ ಮಿತ್ರತ್ವ ಬರ್ತಾ ಇದೆಯಾ ಶತ್ರುತ್ವ ಬರ್ತಾ ಇದೆಯಾ, ಪ್ಲಸ್ ನಿಮ್ಮ ನೇಮ್ ನಂಬರ್ಗುನು ವರ್ಷದ ನಂಬರ್ಗುನು ಮ್ಯಾಚ್ ಆಗ್ತಾ ಇದೆಯಾ, ಎರಡೂ ಮ್ಯಾಚ್ ಆಗ್ತಾ ಇದೆ ಅಂದ್ರೆ 100% ಶುಭ, ಒಂದ್ ಮ್ಯಾಚ್ ಆಗ್ತಾ ಇದೆ ಒಂದ್ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ 50-50 ಶುಭ ಮತ್ತು ಅಶುಭ ಎರಡು ಫಲ ಇದೆ, ಏನೂ ಆಗ್ತಾ ಇಲ್ಲ ಅಂದ್ರೆ ಅಶುಭ ಫಲಗಳು ಹೆಚ್ಚಾಗಿರುತ್ತೆ ಅನ್ನುವಂಥ ವಿಚಾರವನ್ನ ನೀವು ತಿಳ್ಕೋಬೇಕಾಗ್ತದೆ ಅಂತ ಹೇಳಿ ಈ ಎಪಿಸೋಡು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ